ಕಾವೇರಿ ವಿಚಾರದಲ್ಲಾದರೂ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬಹುದಿತ್ತು ಎಲ್ಲ ಸರ್ಕಾರನೂ ಮೂರು ಸರ್ಕಾರನೂ ಅವರು ಕಾವೇರಿ ವಿಷಯದಲ್ಲೂ ರಾಜಕೀಯ ಬೇಡ ಬಯಸ್ಕೋತಿದ್ದಾರೆ ಅಂತ ಎಲ್ಲರಿಗೂ ಅವರದೇ ಆದಂತ ರಾಜಕೀಯ ಇದೆ ಈಗ ಅಣ್ಣಾಮಲೈ ಅವರು ಹೋಸರಿ ರಾಜ್ಯಾಧ್ಯಕ್ಷರಾದಾಗ ಅಲ್ಲಿ ಏನೋ ಒಂದು ಇಶ್ಯೂ ಆದಾಗ ಸಿಟಿ ರವಿ ಅವರು ಅವ್ರ ಪರವಾಗಿ ನಿಂತಿದ್ರು ಸ್ಟ್ಯಾಂಡ್ ತಗೊಂಡಿದ್ದು ಅವ್ರ ಪರವಾಗಿ ತಗೊಂಡಿದ್ರು ನಮ್ಮ ಕರ್ನಾಟಕದ ಪರವಾಗಿ ತಗೊಂಡಿರಲಿಲ್ಲ ಅವತ್ತು ಅವರು ಅವ್ರ ಪರವಾಗಿ ನಿಂತಿದ್ರು ಇವತ್ತು ನೀವು ಅವತ್ತೇನು ಮಾಡಿದ್ರೆ ಅದನ್ನು ನಾನು ಮಾಡ್ತೀನಿ ಅನ್ನೋ ಧೋರಣೆ ಬಂದಿದೆ ಈ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳಿಗೆ ಇದು ನಮ್ಮ ದುರಂತ ಇನ್ನು ಪ್ರಾದೇಶಿಕ ಪಕ್ಷವಾಗಿ ಕುಮಾರಸ್ವಾಮಿ ಅವರು ಏನು ಮಾಡೋಕ್ಕಾಗದಿರಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಅವರು ಇರೋರೇ 17 ಸೀಟು ಅವರು ಏನು ಮಾಡೋಕ್ಕಾಗಲ್ಲ ಅವ್ರು ಏನಾದರೂ ಮಾಡೋಕ್ಕಾಗಂಗಿದ್ದಿದ್ರೆ ಏನೋ ಮಾಡ್ತಿದ್ರೋ ಏನೋ ಆದರೆ ಅವ್ರಿಗೂ ಇಲ್ಲ ಅವರು ಒಂದು ಸಾರಿ ಲೋಕಸಭೆಯಲ್ಲಿ ಅವ್ರಿಗೆ ಅವ್ರ ಹತ್ರ ಅಲೈನ್ಸ್ ಆಯ್ತಾರೆ ಈ ಕಡೆ ಬಿದ್ದವ್ರ ಕಡೆಗೆ ಇವ್ರ ಕಡೆಗೆ ಅಲೈನ್ಸ್ ಆಯ್ತಾರೆ ಅವರು ಒಂದು ಸ್ಟ್ಯಾಂಡ್ ಇಲ್ಲ ಗೆಲ್ಲಿ ಸೋಲಿ ಒಂದು ಕಡೆ ಸ್ಟ್ಯಾಂಡಾಗಿ ನಿಂತರೆ ಅವ್ರಿಗೂ ಒಂದು ತೂಕ ಒಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಬಟ್ ಏನಂದರೆ ಹೋದ ಸರಿ ನೋಡಿ ಅವರು ಸೀಟ್ ಕಮ್ಮಿ ಬಂದಿತ್ತು ಹಂಗ ಕಾಂಗ್ರೆಸ್ ಕಡೆ ಅಲೈನ್ಸ್ ಆಗಿದ್ರು ಈ ಸರಿ ಬಿ ಜೆ ಪಿಲಿ ಸೀಟ್ ಕಮ್ಮಿ ಬಂದಿದೆ ಕರ್ನಾಟಕದವ್ರ ಜೊತೆ ಅಲೈನ್ಸ್ ಆಗಿದ್ದಾರೆ ಇವರು ಯಾವ ಕಡೆ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಆಗ್ತಿದ್ರು ಕುಮಾರಸ್ವಾಮಿ ಅವರು ಇದರಿಂದ ಯಾರಿಗೆ ಲಾಭ ಆಗ್ಬೋದು ಅಂತ ಜೆ ಡಿ ಎಸ್ಗೆ ಲಾಭ ಆಗುತ್ತಾ ಬಿ ಜೆ ಪಿಗೆ ಲಾಭ ಆಗುತ್ತಾ ಅಂತ ಇಬ್ಬರಿಗೂ ಲಾಭ ಅನ್ನೋದಕ್ಕಿಂತ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅವ್ರು ಕಳ್ಕೊಂಡಿರ್ತಕ್ಕಂಥ 2-3 ಸೀಟು ಪಡ್ಕೋತಾರೆ ಜೆ ಡಿ ಎಸ್ನವ್ರು ಈಗ ಅವ್ರಿಗೆ 5 ಸೀಟ್ ಬಿಟ್ಕೊಟ್ರೆ ಅಟ್ಲೀಸ್ಟ್ 2 ಗೆಲ್ತಾರೆ ಅವ್ರಿಗೆ ಪ್ಲಸ್ಸೇ ಮೈನಸ್ ಆಗಲ್ಲ ಜೆ ಡಿ ಎಸ್ಗೆ ಲಾಭ ಇದೆ ಓಕೆ ಹಂಗಿದ್ರೆ ಮುಂದಿನ ಬಾರಿ ಪ್ರಧಾನಮಂತ್ರಿ ಮೋದಿ ಅವರೇ ಆಗಲಿ ಅಂತ ಹೇಳ್ತೀರಾ 100% ಅವರೇ ಆದರೆ ತುಂಬ ಒಳ್ಳೆಯದು ದೇಶ ರಕ್ಷಣೆಗಾಗಿ ಅವ್ರಿಗೆ ಬೇಕಾಗುತ್ತೆ ಜನ ಬೆಂಬಲ ಮೋದಿ ಅವರಿಗೆ ಇರುತ್ತೆ ಅಂತೀರಾ ಈ ಸಾರಿ ಮೋದಿ ಅವರಿಗೆ ಆ ಮಟ್ಟದ ಬೆಂಬಲ ಸಿಕ್ಕಲ್ಲ ಹೋದ ಸರಿ ಏನು ಬೆಂಬಲ ಸಿಕ್ಕಿತ್ತು ಆ ಮಟ್ಟದ ಬೆಂಬಲ ಸಿಕ್ಕಲ್ಲ ಯಾಕೆ ಸಿಕ್ಕಲ್ಲ ಅಂದರೆ ಇವರು ಎಲ್ಲದರಲ್ಲೂ ಈಗ ಎಲೆಕ್ಷನ್ ಬಂದಾಗ ಒಂಥರ ಇರ್ತಾರೆ ಎಲೆಕ್ಷನ್ ಆದಮೇಲೆ ಒಂಥರ ಇರ್ತಾರೆ ಅವ್ರ ರಾಜಕೀಯ ಬಣ್ಣನ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬಿಟ್ಟಿದ್ದಾರೆ ಇಂಥವ್ರು ನೋಡಿಲ್ಲ ಅನ್ನೋಂಗಿಲ್ಲ ಯಾಕೆಂದರೆ ಎಲೆಕ್ಷನ್ ಬಂದಾಗಲೇ ಒಂಥರ ಸ್ಟ್ರಾಟಜಿ ಮಾಡ್ತಾರೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಇರಬೇಕು ಅನ್ನೋದು ನಮ್ಮ ಆಸೆ ಯಾಕೆಂದರೆ ವಿರೋಧ ಪಕ್ಷನೇ ಇಲ್ಲ ಅಂದರೆ ನಾವೇನೇ ಮಾಡಿದ್ರು ನಮ್ಮದೇ ಸರ್ವಾಧಿಕಾರ ಅನ್ನೋ ಧೋರಣೆಗೆ ಬಂದುಬಿಟ್ಟಿದ್ದಾರೆ ಕೆಲವೊಂದೊಂದು ವಿಷಯದಲ್ಲಿ ಎಲ್ಲ ಥರದಲ್ಲೂ ಆಗಲಿ ಈಗ ನಮ್ಮದು ನೋಡಿ ಇನ್ಶೂರೆನ್ಸು ಮನಮೋಹನ್ ಸಿಂಗ್ ಅವರಿದ್ದಾಗ 1800 ರೂಪಾಯಿಂದ 2000 ರೂಪಾಯಿ ಇತ್ತು ಇವತ್ತು ನಾವು ಆಟೋದವ್ರು 6500 ರೂಪಾಯಿ ಇನ್ಶೂರೆನ್ಸು ಎಷ್ಟೋ 6500 ರೂಪಾಯಿ ಆಗಿದೆ ಇನ್ಶೂರೆನ್ಸು ಮತ್ತು ಗ್ಯಾಸ್ ಬೆಲೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗದೊಂದಾಗಿರ್ಬೋದು ಈ ಥರ ಎಲ್ಲ ಯಾರು ಅವ್ರನ್ನ ಈಗ ಕೇಳೋ ಪಕ್ಷ ಆದ್ರೂ ಅಧಿಕಾರದಲ್ಲಿದ್ದಾಗ ಒಬ್ಬರನ್ನ ಎದುರಿಸ್ಬೇಕು ಅಂದರೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನವ್ರು ಇರಲೇಬೇಕು ಈ 47 ಬಂದಂಥ ಕಾಂಗ್ರೆಸ್ ಸರ್ಕಾರ ಇರಬೇಕು ವಿರೋಧ ಪಕ್ಷವಾಗಿ ಇಲ್ಲ ಅಂದರೆ ಅವರು ಬಿ ಜೆ ಪಿಯವರು ಅವ್ರು ಏನು ಮಾಡಿದ್ರು ಜಿ ಎಸ್ ಟಿ ತಂದರು ಇನ್ನೊಂದು ತಂದರು ಪ್ರತಿಯೊಂದ್ರ ಮೇಲೂ ಟ್ಯಾಕ್ಸು 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 ಅಂತ ಹೋದರೆ ಬಡ ಮಧ್ಯಮದವ್ರಿಗೆ ಏನೂ ಅನುಕೂಲ ಆಗೋದಿಲ್ಲ ಇವ್ರು ಹೇಳ್ತಾರೆ ಮಧ್ಯಮ ಮಿಡ್ಲ್ ಕ್ಲಾಸ್ನವ್ರಿಗೆ ಅನುಕೂಲ ಮಾಡಿದ್ದೀವಿ ಅನುಕೂಲ ಮಾಡಿದ್ದೀವಿ ಅಂದರೆ ಏನು ಅನುಕೂಲ ಮಾಡಿದ್ದಾರೆ ಏನೂ ಆಗಿಲ್ಲ ಮಿಡ್ಲ್ ಕ್ಲಾಸ್ನವರು ಅವತ್ತಿಗಿನ ಇವತ್ತು ಇನ್ನೂ ಕಷ್ಟ ಬೀಳ್ತಾ ಇದ್ದಾರೆ ನಾವೆಲ್ಲ ಆವಾಗ ಮನಮೋಹನ್ ಸಿಂಗ್ ಇಳಿಬೇಕಾದ್ರೆ 65-66 ರೂಪಾಯಿ ಗ್ಯಾಸ್ ಆಗಿತ್ತು ಸೇಮ್ ಗ್ಯಾಸ್ ರೇಟ್ ಆಗಿದೆ ಇವತ್ತು 66 ರೂಪಾಯಿ ಪ್ರತಿಯೊಂದಕ್ಕೂ ನಮಗೆ ಹೊಡೆತ ಆವಾಗ ಅಟ್ಲೀಸ್ಟ್ 500-600 ಸಿಲಿಂಡ್ರ್ ತೊಗೊತಿದ್ವಿ ಇವತ್ತು 950 ರೂಪಾಯಿ ಸಿಲಿಂಡ್ರು 1150 ಇತ್ತು ಇವರು ಎಲೆಕ್ಷನ್ ಬಂದಿದ ತಕ್ಷಣ ಏನು ಮಾಡಿದ್ರು ಸಬ್ಸಿಡಿ ಬಿಟ್ಟು ನಮಗೆ 100-200 ರೂಪಾಯಿ ಕಮ್ಮಿ ಮಾಡಿದ್ದಾರೆ 1150 ರೂಪಾಯಿ ಕೊಟ್ಟು 4.5 ವರ್ಷ ನಾವು ಕಟ್ಟಿದ್ದೀವಿ ಈಗ 950-200 ರೂಪಾಯಿ ಸಬ್ಸಿಡಿ ಮಾಡಿದ್ದಾರೆ ಇದು ಯಾವ ರೀತಿ ಹೇಳಬೇಕು ಇದು ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಕಣ್ಣೊರೆಸುವ ತಂತ್ರವನ್ನು ಈಗ ಅನುಸರಿಸ್ತಾ ಇದ್ದಾರೆ ಇದನ್ನು ಯಾಕೆ ಮೊದಲು ಕೊಡೋಕ್ಕಾಗಲಿಲ್ಲ ತೈಲ ಬೆಲೆ ಎಲ್ಲ ಆವಾಗಲೂ ಇಳಿಕೆ ಆಗಿತ್ತು ಇಳಿಕೆ ಆಗಿದ್ರು ನಮಗೇನು ಯಾರದೇ ಬಡ ಮಧ್ಯಮದವ್ರಿಗೆ ಯಾರಿಗೂ ಅವರು ಕಮ್ಮಿ ಮಾಡಲಿಲ್ಲ ಅವತ್ತು ಕಮ್ಮಿ ಮಾಡ್ಬೋದಿತ್ತಲ್ವಾ ಅವತ್ತು ಮಾಡಲಿಲ್ಲ ಈಗ ಎಲೆಕ್ಷನ್ ಬರ್ತಾ ಇದ್ದಂಗೆ 200 ರೂಪಾಯಿ ಸಬ್ಸಿಡಿ ಅಂತಾರೆ ಇದು ಕಣ್ಣೊರೆಸೋ ತಂತ್ರ ಅನ್ನಿಸ್ತೈತೆ ಇವ್ರಿಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಈಗ ನೋಡಿ ವಿರೋಧ ಪಕ್ಷದಲ್ಲಿ ಯಾರು ಇಲ್ದಿರೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಆಪೋಸ್ ಮಾಡೋರೇ ಯಾರು ಇಲ್ಲ ಅವ್ರೇನು ಮಾಡಿದ್ರು ಅಷ್ಟೇ ರಾಜಕಾರಣಿಗಳಾಗಿ ಒಂದು ಏನಾದರೂ ಮೊದಲೆಲ್ಲ ಇದೇ ಬಿ ಜೆ ಪಿ ಇಲ್ದಿದ್ದಾಗ ಕಾಂಗ್ರೆಸ್ನವರು ಯಾವುದೇ ಒಂದು 100 ರೂಪಾಯಿ ಗ್ಯಾಸ್ ರೇಟ್ ಮಾಡಿದ್ರೆ ಎಂಟೈರ್ ಇಂಡಿಯಾದಲ್ಲಿ ಬಿ ಜೆ ಪಿಲಿ ಗ್ಯಾಸ್ನವರೆಲ್ಲ ಗ್ಯಾಸ್ ಜಾಸ್ತಿ ಆಯಿತು ಗ್ಯಾಸ್ ಜಾಸ್ತಿ ಆಯಿತು ಅಂತ ರೋಡ್ ರೋಡಲ್ಲಿ ಕೂತ್ಕೊಂಡು ಇವರೆಲ್ಲ ಹೋರಾಟ ಮಾಡ್ತಿದ್ರು ಇವತ್ತು ಆ ನಾಯಕರು ಇಲ್ಲ ಆ ಇದೂ ಇಲ್ಲ
ಆ ತರ ಆಗಿದೆ.